ಆಯ್ತು ಅಲ್ಲಿ ಅಲ್ಲಿ ಎಜುಕೇಶನ್ ಆಯ್ತು. Benefits and condition of service and right to receive the vocational training and retraining, the right to equal remuneration, the right of social security as well as the right to paid leave, the right to protection of health and to safety. Andre, ನಿಮಗೆ ಯಾವ ಪ್ರೊಫೆಷನ್ ಬೇಕು? ನೀವು ಈಗ ಇಂಜಿನಿಯರಿಂಗ್ ಡಾಕ್ಟರ್ ಆಗಬೇಕಾದ್ರೆ ಅದನ್ನು ಚೂಸ್ ಮಾಡುವ ಹಕ್ಕು ನಿಮಗೆ ಇದೆ. ಬೇರೆಯವ್ರಿಗೆ ಹೇಳ್ಬೇಕಂತಿಲ್ಲ, ನಮ್ಗೆ ಎಂತ ಬೇಕು ಅದನ್ನು ಮಾಡುವ ಹಕ್ಕು ನಮಗೆ ಇದೆ ಅಲ್ಲ. ನೆಕ್ಸ್ಟ್ ಈಕ್ವಲ್ ವೇಜಸ್, ನಾನು ಆಗ ಹೇಳಿದಾಗೆ ಬಾಯ್ಸಿಗೆ ಒಂದು ಗರ್ಲ್ಸಿಗೆ ಒಂದು ಪೇ ಮಾಡ್ತಾರಲ್ಲ, ಹಾಗೆ ಇಬ್ಬರಿಗೆ ಸಹ ಇಬ್ಬರ ಇಬ್ಬರ್ಸನ್ ಸೇಮ್ ದುಡಿತಾರೆ, ಬಟ್ ಸ್ಟಿಲ್ ಅವರಿಗೆ ಮಾತ್ರ ಹೈಸ್ಟ್ ಪೇ ಮಾಡ್ತಾರೆ, ಅದೆಲ್ಲ ಇರ್ಬಾರ್ದಂತ. ನೆಕ್ಸ್ಟ್ ಇದ್ಯಾರು ಫಸ್ಟ್ ವಿಚ್ ಸಾವಿತ್ರಿ ಬಾಯಿ ಗೊತ್ತಾ? ಹಾ, ಯಾರದು ಎಂತ ಮಾಡಿದವರು? ಶಿ ಇಸ್ ದ ಫಸ್ಟ್ ಟೀಚರ್ ಟು ಟೀಚ್ ದ ಸ್ಟೂಡೆಂಟ್ಸ್ ಇನ್ ಇಂಡಿಯಾ. ಹೂ ಇಸ್ ದ ಫಸ್ಟ್ ಟೀಚರ್? ಸಾವಿತ್ರಿ. ಈಗ ಇದೆಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಕ್ರಾಪ್ಸಿಗೆ ಈಲ್ಡ್ ಬರ್ಲಿಕ್ಕೆ ಹಾಕ್ತಾರಲ್ಲ, ಸೊ ಅದು ಮುಂಚೆ ಎಂತ ಮಾಡ್ತಿದ್ರು ಎಲ್ಲ ಟೈಮ್ ತುಂಬ
proximity of nature. Apart from people, there is room for pets and other animals which helps maintain equilibrium of nature. Andre kali manushyarige matra mane helilla iga dana adella ettugalella bekalla agriculture akkella adakke sa mane ella madtaru. Matte nature of rural entha ella problems agutte rural places alli ಒಂದು ಲೋ ಇನ್ಕಮ್ ಇರ್ತದೆ. ಯಾಕೆ ಹೇಳಿದ್ರೆ ಅಗ್ರಿಕಲ್ಚರೇ ಒಂದು ಬ್ಯಾಕ್ ಬೋನ್ ಆಗಿರೋದ್ರಿಂದ ಎಲ್ಲ ಸಾಧನ ಮೇಲೆ ಡಿಪೆಂಡ್ ಆದ್ರೆ ಬೇರೆ ಯಾವ್ದಕ್ ಸಹ ಹೋಗ್ತಿಲ್ಲ. ಸೊ ಜನ ಜಾಸ್ತಿ ಆದಾಗೆ ಇನ್ಕಮ್ ಎಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತೆ ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್. ಸೊ ಎಲ್ಲ ಅಗ್ರಿಕಲ್ಚರ್ ಹೋದ್ರೆ ತುಂಬಾ ಜನರಿಗೆ ಎಲ್ಲ ಅನ್ಎಂಪ್ಲಾಯ್ಮೆಂಟ್ ಆಗ್ತದೆ. ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಕೆಲಸ ಸಿಗದೇ ಇರುತ್ತೆ ಎಲ್ಲರಿಗೆ. ಲೋ ಕ್ವಾಲಿಟಿ ಆಫ್ ಸೋಷಿಯಲ್ ಸರ್ವಿಸಸ್ ಲೈಕ್ ಎಜುಕೇಶನ್ ಅಂಡ್ ಹೆಲ್ತ್. ಈಗ ಹಳ್ಳಿ ಪ್ರದೇಶದಲ್ಲಿ ಕಟ್ಟಿರೋದಿಲ್ಲ. ಸೊ ಅವರು ಈಗ ನಮ್ಗೆ ಎಂತಾದ್ರೂ ಹುಷಾರೆಲ್ಲ ಇಲ್ಲದಿದ್ರೆ ನಮ್ಗೆ ಹತ್ರದಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಇರ್ತದೆ. ಅವರಿಗೆ ಬೇರೆ ಪ್ರದೇಶಕ್ಕೆ ಹೋಗ್ಬೇಕು, ಅರ್ಬನ್ ಏರಿಯಾಸ್ಗೆಲ್ಲ ಹಾಸ್ಪಿಟಲ್ಗೆಲ್ಲ ಹೋಗ್ತಾರೆ. ಅದೆಲ್ಲ ಪ್ರಾಬ್ಲಮ್ಸ್ ರೂರಲ್ ಏರಿಯಾಸ್ ಅಲ್ಲಿ ಆಗ್ತದೆ. ಮತ್ತೆ ಪೋವರ್ಟಿ ಅಂದ್ರೆ ಎಂತ ಅದಕ್ಕೆ ಎಂತ ಕಾಸಸ್ ಎಲ್ಲ ಎಂತ ಫಸ್ಟ್ ಎಕನಾಮಿಕ್ ಕಾಸಸ್, ಲೋ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಫಸ್ಟಿಗೆ ಅಗ್ರಿಕಲ್ಚರ್ ಅಲ್ಲಿ ಎಂತ ಸಹ ನಮಗೆ ಸಿಗದಿದ್ರೆ ಪ್ರಾಫಿಟ್ ಎಲ್ಲ ಅದು ಸಹ ಒಂದು ಪವರ್ಟಿಗೆ ಕಾರಣ ಆಗ್ತದೆ. ಈಗ ಅವರಿಗೆ ಕೊರೋನಾ ಟೈಮಲ್ಲೆಲ್ಲ ಹಾಗೆ ಇತ್ತಲ್ಲ, ಮಾರ್ಲಿಕ್ಕೆಲ್ಲ ಎಲ್ಲ ವೇಸ್ಟ್ ಆಗ್ತಿತ್ತು, ಎಲ್ಲ ಬಂದ್ ಆಗಿದ್ರು, ಅದು ಸಹ ಒಂದು ರೀಸನ್. ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಇದೊಂದು ಮೇಜರ್ ಕಾಸ್ ಆಗ್ತದೆ. ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಜಾಸ್ತಿ ಕೆಲಸಕ್ಕೆಲ್ಲ ಜಾಸ್ತಿ ಆಪ್ಷನ್ಸ್ ಎಲ್ಲ ಇರ್ತಿಲ್ಲ. ಸೊ ಅನ್ಎಂಪ್ಲಾಯ್ಮೆಂಟ್ ಮತ್ತೆ ಎಕನಾಮಿಕ್ ಡಿಪ್ರೆಷನ್ ಆ್ಯಂಡ್ ಇನ್ಅಡೆಕ್ವೇಟ್ ಮತ್ತೆ ಸೋಷಲ್ ಕಾಸಸ್. ಅದರಲ್ಲಿ ಲ್ಯಾಕ್ ಆಫ್ ಸಫಿಷಿಯಂಟ್ ಹೌಸಿಂಗ್ ಮತ್ತೆ ಫಾಲ್ಟ್ ಇನ್ ಎಜುಕೇಶನಲ್ ಸಿಸ್ಟಮ್. ಸಫಿಷಿಯಂಟ್ ಹೌಸಿಂಗ್ ಅಂದ್ರೆ ಮನೆ ಎಲ್ಲ ಕೆಲವರಿಗೆ ಕಟ್ಟಲಿಕ್ಕೆ ಎಲ್ಲ ಆಗುದಿಲ್ಲ. ಸೊ ಅದೊಂದು ರೀಸನ್. ಮತ್ತೆ ಫಾಲ್ಟ್ ಇನ್ ಎಜುಕೇಶನ್ ಸಿಸ್ಟಮ್. ಈಗ ಕೆಲವರಲ್ಲಿ ಅವರ ಎಜುಕೇಶನ್ ಸಿಸ್ಟಮ್ ಜನರೇಟ್ ಥೌಸಂಡ್ಸ್ ಆಫ್ ಎಜುಕೇಟೆಡ್ ಪರ್ಸನ್ ಹೂ ಆರ್ ಅನ್ಎಂಪ್ಲಾಯ್ಡ್ ಅಂಡ್ ಲಿವಿಂಗ್ ಪವರ್ಟಿ ಬಿಕಾಸ್ ಆಫ್ ದ ಇನ್ಆಬಿಲಿಟಿ ಟು ಗೆಟ್. ಕೆಲವರಿಗೆಲ್ಲ ಜಾಬ್ ಸಿಗುದಿಲ್ಲ ಅಲ್ಲಿ ಕರ್ತದೆ, ಹಳ್ಳಿ ಪ್ರದೇಶದಲ್ಲೆಲ್ಲ ಕರ್ತದೆ. ಇದೊಂದು ರೀಸನ್. ಮತ್ತೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್, ಕಾಸ್ಟ್ ಸಿಸ್ಟಮ್ ಅಂಡ್ ರಿಲಿಜಿಯಸ್ ಬಿಲೀಫ್. ಈಗ ಕೆಲವರೆಲ್ಲ ಜಾತಿ ಜಾತಿ ಅಂತ ಹಾಗೆಲ್ಲ ಹೇಳ್ತಾರೆ, ಅದಕ್ಕೆ ಸಹ ಅದೊಂದು ರೀಸನ್ ಆಗಿರ್ತದೆ ಪವರ್ಟಿಗೆ ಅಲ್ಲಿ. ಮತ್ತೆ ಪರ್ಸನಲ್ ಕಾಸಸ್, ಫಿಟ್ನೆಸ್ ಅಂಡ್ ಮೆಂಟಲ್ ಇನ್ ಹೆಲ್ತ್, ಇಲಿಟ್ರೇಸಿ, ಐಡಲ್ನೆಸ್. ಖಾಲಿ ಸುಮ್ಮನೆ ಕುತ್ಕೊಂಡ್ರೆ ಅಂತ ಕೆಲಸ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಜನರ ಅವರಿಗೆ ಅವರ ಜೀವನದ ಗುಣಮಟ್ಟ ಮತ್ತು ಅವರಿಗೆ ಯಾವುದೆಲ್ಲ ಸೌಕರ್ಯಗಳು ಬೇಕು ಅದನ್ನೆಲ್ಲ ಒದಗಿಸುವುದು ಇದೆ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಅದಕ್ಕೆ ಮೂಲಭೂತ ಸೌಕರ್ಯಗಳ ಬಂದರೆ ವಿದ್ಯುತ್ ಆಗಿರ್ಬೋದು, ನೀರಿನ ವ್ಯವಸ್ಥೆ, ಮತ್ತು ಶಿಕ್ಷಣ ಆಗಿರ್ಬೋದು, ಇದನ್ನೆಲ್ಲ ಅವರಿಗೆ ನೀಡುವಂಥದ್ದು. ಸೊ ಆಗ ರೂರಲ್ ಏರಿಯಾಸನ್ನು ಡೆವಲಪ್ ಮಾಡ್ಬೋದು ನಾವು. ನೆಕ್ಸ್ಟ್ ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಫಸ್ಟ್ ಅಂದರೆ ಲಿಟ್ರಸಿ ಆ್ಯಂಡ್ ಎಜುಕೇಷನ್ ಅಂದರೆ ಶಿಕ್ಷಣ. ಎಲ್ಲರಿಗೆ ಶಿಕ್ಷಣ ನೀಡುವಂಥದ್ದು. ಮುಂಚೆ ಎಲ್ಲ ಆದರೆ ಎರಡನೇ ಕ್ಲಾಸ್ವರೆಗೆ ಓದಿಸಿ ಮತ್ತೆ ಅವರಿಗೆ ಆಗದಿದ್ದ ಕಾರಣ ಮಕ್ಕಳನ್ನೆಲ್ಲ ಮನೆಯಲ್ಲಿ ಕೂರ್ತಿಲ್ಲ. ಸೊ ಈಗ ಹಾಗೆ ಇಲ್ಲ. ಸೊ ಎಲ್ಲರಿಗೆ ಸಹ ಎಲ್ಲ ಎಜುಕೇಟ್ ಮಾಡ್ಬೇಕಂತ ಗವರ್ಮೆಂಟ್ ಎಲ್ಲ ರೂಲ್ಸ್ ಎಲ್ಲ ಬಂದಿದೆ. ಸೊ ಈ ತರ ಇದನ್ನೆಲ್ಲ ಡೆವಲಪ್ ಮಾಡೋದ್ರಿಂದ ನಮ್ದು ಗ್ರಾಮೀಣ ಪ್ರದೇಶ ಎಂತ ಉಂಟು ಅದೆಲ್ಲ ಡೆವಲಪ್ ಆಗ್ತದೆ. ಮತ್ತೆ ಎಕನಾಮಿ, ಎಕನಾಮಿ ಅಂದ್ರೆ ಆರ್ಥಿಕತೆ. ಸೊ ಜನರಿಗೆ ಹೆಚ್ಚು ಅವಕಾಶ ನೀಡುವಂತದ್ದು ಅಂದ್ರೆ ಕೆಲಸಕ್ಕೆ ಅವಕಾಶ ನೀಡುವಂತದ್ದು. ಸೊ ಹಾಗಾಗಿ ಅವರ ಎಕನಾಮಿ ಇನ್ಕ್ರೀಸ್ ಆಗ್ತದೆ, ಆರ್ಥಿಕತೆ ವೃದ್ಧಿಸ್ಬೋದು. ಮತ್ತೆ ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡ್ಬೇಕು. ಅಂದ್ರೆ ಇರುವ ಟೆಕ್ನಾಲಜಿಯನ್ನು ನಾವು ಹೇಗೆಲ್ಲ ಉಪಯೋಗಿಸಿ ನಮ್ಗೆ ಅದರಿಂದ ಪ್ರಯೋಜನ ಸಿಗ್ತದೆ, ಸೊ ಅದನ್ನೆಲ್ಲ ನೋಡ್ಬೇಕು. ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಪ್ರಿಸರ್ವೇಷನ್ ಅಂದ್ರೆ ಪರಿಸರ ಸಂರಕ್ಷಣೆ. ಸೊ ಅದೆಲ್ಲ ಪರಿಸರ ಸಂರಕ್ಷಣೆ ಮಾಡುದು. ಹೀಗೆ ಮಾಡುದ್ರಿಂದ ನಮ್ದು ಬೆಳೆಸ್ಬೋದು ನಾವು. ನೆಕ್ಸ್ಟ್ ಶಿಸ್ತು ಇರ್ಬೇಕು ಅಂಡ್ ಫ್ರೀಡಮ್. ಯಾಕೆ ಬೇಕು ಅಂತ ಪರ್ಸನ್ ಬಂದಿಲ್ಲ
ರೂರಲ್ ಡೆವಲಪ್ಮೆಂಟ್ ಅಂತ ಯಾಕೆ ಬೇಕು ನಮಗೆ? ಸೊ ನಮ್ಮ ಇಂಡಿಯಾದಲ್ಲಿ ಟೋಟಲ್ 70% ಹೋಲ್ ಜನಸಂಖ್ಯೆಯಲ್ಲಿ 70% ಪಾಪ್ಯುಲೇಷನ್ ಇಸ್ ರೂರಲ್ ಏರಿಯಾಸ್. ಸೊ ಅಲ್ಲಿ ಡೈರೆಕ್ಟ್ ಪ್ರೊಪೋರ್ಷನಲ್ ಆಯ್ತಲ್ಲ, ಇಲ್ಲಿ ನಾವು ರೂರಲ್ ಏರಿಯಾಸ್ ಡೆವಲಪ್ ಮಾಡಿದ್ರೆ ಆಲ್ಮೋಸ್ಟ್ ನಮ್ಮ ಇಂಡಿಯಾ ಸಹ ಡೆವಲಪ್ ಆಗ್ತದೆ. ಮೊಬೈಲ್ ಯೂಸ್ ಮಾಡಿ ಎಲ್ಲರಿಗೂ ಗೊತ್ತಿಲ್ಲ, ಹೇಳಿಕೊಟ್ಟಿಲ್ಲ. ಸೊ ಹಾಗೆ ಯೂಸ್ ಮಾಡ್ತಾ ಮಾಡ್ತಾ ನಾವು ಕಲಿಬೇಕು.